ಮ್ಯಾನೇಜರ್. ಎಸ್ ಸರ್. ಇದೇನಿದು ಆಫೀಸಲ್ಲಿ ಬುಕ್ಕೆ? ಮಾಲಿನಿ ಅನ್ನೋರು ತಮಗೆ ಕೊಡಿ ಅಂತ ತಂದು ಕೊಟ್ರು, ಅವ್ರ ಅಡ್ರೆಸ್ಸು ಇದರಲ್ಲೇ ಇದೆ ಅಂತೆ. ಸಮಯ ಕೂಡ ಬರ್ಬೇಕಮ್ಮ, ಇಷ್ಟು ದಿವಸಕ್ಕೆ ನಮ್ ಜ್ಯೋತಿ ಆಸೆ ಇವತ್ತು ನೆರವೇರ್ತು. ಹೌದು ಶಂಕರಯ್ಯನವ್ರೆ, ನೀವ್ ಹೇಳೋದು ಸತ್ಯ. ಶುಭಗಳಿಗೆ ಕೂಡ ಬರುವವರೆಗೂ ನಾವೆಷ್ಟು ಪ್ರಯತ್ನ ಮಾಡಿದ್ರು ಆಗಲ್ಲ. ಸರಿಯಮ್ಮ, ಎಷ್ಟೋ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ, ಇವತ್ತು ಸ್ಕಾಲರ್ಶಿಪ್ ಬಂದಿದೆ. ಎಲ್ಲಾ ಖರ್ಚನ್ನು ಅವರೇ ವಹಿಸ್ಕೊಂಡು ತಿಂಗಳ ಸಂಬಳನು ಕೊಡ್ತಾರಮ್ಮ. ಅಮ್ಮ ಏನ್ ಹೇಳ್ತಿದ್ದೀರಿ ಶಂಕರಯ್ಯನವ್ರೆ? ಅದೇ ಅಮ್ಮ, ನಮ್ ಜ್ಯೋತಿ ಹೈಯರ್ ಸ್ಟಡೀಸ್ ಗೆ ಇಂಗ್ಲೆಂಡ್ ಹೋಗೋ ವಿಷಯ. ಚೆನ್ನಾಗಿದೆ ಶಂಕರಯ್ಯನವ್ರೆ, ವಯಸ್ಸಿಗೆ ಬಂದ ಹುಡುಗಿನ ಮದುವೆ ಮಾಡಿ ಅತ್ತೆ ಮನೆ ಕಳ್ಸೋದ್ ಬಿಟ್ಟು ಇಂಗ್ಲೆಂಡ್ ಕಳಿಸ್ತಿದಿರಲ್ಲ. ನನಗೂ ಅದೇ ಆಸೆ ನಮ್ಮ. ಆದ್ರೆ ಏನ್ ಮಾಡೋದು, ಮದುವೆ ಅಂದ್ರೆ ಸುಮ್ನೆ ಆಗೋಯ್ತೆ. ಹುಡುಗನ್ ಹುಡುಕ್ಬೇಕು, ಹುಡುಗನ್ ಕಡೆ ನಮ್ ಹುಡುಗಿನ ಒಪ್ಬೇಕು. ನಿಮ್ ಜ್ಯೋತಿ ನಮ್ ಯಾವಾಗ್ಲೋ ಒಪ್ಗೆ. ಈ ಜ್ಯೋತಿ ನಮ್ ರಾಜನ ಕೈ ಹಿಡಿದು ನಮ್ ಮನೆ ಜ್ಯೋತಿಯಾಗಿ ಬೆಳಗಲಿ ಅನ್ನೋದೇ ನಮ್ಮ ಆಸೆ. ದಯವಿಟ್ಟು ನೀವು ಒಪ್ಕೊಳ್ಳಿ. ಅದಕ್ಕೆ ಅಂತ ಕಾಣುತ್ತೆ ಜಗನ್ನಾಥ ನನ್ನ ಮಗಳನ್ನ ಕಾಪಾಡಿದ್ದು. ಜ್ಯೋತಿ ನೀನೇನ್ ಹೇಳ್ತೀಯಮ್ಮ? ಯಾಕೆ ಸುಮ್ಮನಾಗ್ಬಿಟ್ಟೆ? ಹೂವನ್ನು ಹೂವನ್ನು ನಾನು ರಾಜ. ನಾನು ಅಂದ್ರೆ? ಇಷ್ಟು ಬೇಗ ಮರ್ತ್ಬಿಟ್ಟೆ ನನ್ನ. ನಾನು ಮಾಲಿನಿ. ಮಾಲಿನಿ ರಾಜ, ನಿನ್ನ ಮರೆಯೋದಿಕ್ಕೆ ಆಗ್ತಾ ಇಲ್ಲ.